ಸಿರಗುಪ್ಪ ತಾಲೂಕಿನ ತೆಕ್ಕಲಕೋಟೆ ಪಟ್ಟಣ ಪಂಚಾಯಿತಿಗೆ ಕೊನೆಯ ಅವಧಿಗೆ ನಡೆದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಎಸ್ ಆನಂದ್ ಅವರು ಅಧ್ಯಕ್ಷರಾಗಿ ಹಾಗೂ ಎಸ್ಸಿ ಮಹಿಳಾ ಮೀಸಲಾತಿಯಡಿ ಉಪಾಧ್ಯಕ್ಷ ಸ್ಥಾನಕ್ಕೆ ಎಂ ದೊಡ್ಡರುದ್ರಮ್ಮ ಆಯ್ಕೆಗೊಂಡರು. ಈ ಸಂದರ್ಭದಲ್ಲಿ ಮತದಾನದ ವೇಳೆ ಸಂಸದ ರಾಜಶೇಖರ್ ಹಿಟ್ನಾಳ್ ಮತ್ತು ಶಾಸಕ ಬಿಎಂ ನಾಗರಾಜ್ ಅವರು ತಡವಾಗಿ ಬಂದಿದ್ದಾರೆ ಎಂದು ಮಾಜಿ ಶಾಸಕ ಎಂಎಸ್ ಸೋಮಲಿಂಗಪ್ಪ ಅವರು ಆರೋಪಿಸಿ ಒಳಗಡೆ ಹೋಗದಂತೆ ತಡೆ ಹಿಡಿದಿದ್ದಾರೆ. ಇದರಿಂದಾಗಿ ಅವರ ಮಧ್ಯೆ ಕೆಲಕಾಲ ಮಾತಿನ ಚಕಮಕಿ ಕೂಡ ನಡೆದಿದ್ದು ಡಿವೈಎಸ್ಪಿ ವೆಂಕಟೇಶ್, ಸಿಪಿಐ ಸುಂದರೇಶ್ ಇನ್ನಿತರೆ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳಿಂದ ಸೂಕ್ತ ಬಂದೋಬಸ್ತ್ನೊಂದಿಗೆ ಸಂಸದ ರಾಜಶೇಖರ್ ಹಿಟ್ನಾಳ್, ಶಾಸಕ ಬಿಎಂ ನಾಗರಾಜ್ ಅವರನ್ನು ಒಳಗೆ ಕಳುಹಿಸಲಾಯಿತು. ನಾನು ನೋಡು ನಾನು ಅಕ್ಷೇಪಣೆ ಮಾಡೋದಲ್ಲ, ನೀ ಸರ್ಕಾರದ ಪರವಾಗಿ ನೀನ್ ಅದಿ ಸರ್ಕಾರದ ಮಾಡೋದೇನು ಸರ್ಕಾರದ ಪರವಾಗಿ ನೀನು ಮಾತಾಡ್ತೀನಿ. ಯಾರು ಬಿಡಬಾರ್ದು ಒಟ್ಟು 20 ಕ್ಷೇತ್ರಗಳ ಪಟ್ಟಣ ಪಂಚಾಯಿತಿ ಸದಸ್ಯರ ಸ್ಥಾನಗಳ ಪೈಕಿ ಎಸ್ಸಿ ಮಹಿಳಾ ಮೀಸಲಾತಿಯಡಿ ಉಪಾಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿ ಬೆಂಬಲಿತ ಎಂ ದೊಡ್ಡರುದ್ರಮ್ಮ ಅವರು ಅವಿರೋಧವಾಗಿ ಆಯ್ಕೆಗೊಂಡರೆ ಇತ್ತ ಅಧ್ಯಕ್ಷ ಗಾದಿಗಾಗಿ ಪೈಪೋಟಿ ಏರ್ಪಟ್ಟಿತು. ಇನ್ನು 11 ಬಿಜೆಪಿ ಕಾಂಗ್ರೆಸ್ 9 ಸದಸ್ಯರ ಪೈಕಿ ಸಂಸದರು ಮತ್ತು ಶಾಸಕರು ಮತ ಚಲಾಯಿಸಿದ ಚಲಾವಣೆಯಿಂದಾಗಿ ಎರಡೂ ಕಡೆ ಸಮಬಲವಾಗಿದ್ದು ಚೀಟಿ ಎತ್ತುವಲ್ಲಿ ಕೈ ಬೆಂಬಲಿತ ಅಭ್ಯರ್ಥಿ ಮೇಲುಗೈ ಸಾಧಿಸಿದ್ದಾರೆ. ಇನ್ನು ಅಧ್ಯಕ್ಷರ ಆಯ್ಕೆಗೆ ನಡೆದ ಮತದಾನದಲ್ಲಿ ಎಲ್ಲ ಸದಸ್ಯರ ಒಮ್ಮತದ ಮೇರೆಗೆ ಮುನ್ಸಿಪಲ್ ಕಾಯ್ದೆಯಡಿ ಚೀಟಿ ಎತ್ತುವ ಮೂಲಕ ಅಧ್ಯಕ್ಷರ ಚುನಾವಣೆ ನಡೆಸಲಾಗಿದೆ ಎಂದು ಎಚ್ ವಿಶ್ವನಾಥ್ ತಿಳಿಸಿದ್ದು, ಚುನಾವಣೆಯಲ್ಲಿ ಜಯಶೀಲರಾದ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಸಂಸದರು ಶಾಸಕರು ಸದಸ್ಯರು ಅಭಿನಂದಿಸಿದ್ದಾರೆ. ನಮಸ್ಕಾರ. ನಮ್ಮ ತೆಕ್ಕಕೋಟೆ ಪಟ್ಟಣ ಪಂಚಾಯತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣಾಧಿಕಾರಿಯಾಗಿ ನನ್ನನ್ನು ಮಾನ್ಯ ಜಿಲ್ಲಾಧಿಕಾರಿ ನೇಮಕ ಮಾಡಿರುವ ಪ್ರಯುಕ್ತ ಈ ದಿನ ನನ್ನ ಸಮಯಕ್ಕೆ ಸರಿಯಾಗಿ ಚುನಾವಣಾ ಅಧ್ಯಕ್ಷ ಸ್ಥಾನ ಮತ್ತು ಉಪಾಧ್ಯಕ್ಷ ಸ್ಥಾನ ಚುನಾವಣೆ ನಡೆಸಲು ಪ್ರಾರಂಭ ಮಾಡಲಾಯಿತು. ಈ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಒಟ್ಟು ನಮ್ಮ ಪಟ್ಟಣ ಪಂಚಾಯತಿಯಲ್ಲಿ 20 ಜನ ಸದಸ್ಯರುಗಳಿದ್ದು 20 ಜನ ಹಾಜರಾಗಿರ್ತಾರೆ ಮತ್ತು ಇನ್ನ ಇಬ್ಬರು ನಮ್ಮ ಒಬ್ಬ ಕೊಪ್ಪಳ ಲೋಕಸಭಾ ಸದಸ್ಯರು ಮತ್ತು ಸಿರುಗುಪ್ಪ ಕ್ಷೇತ್ರದ ಶಾಸಕರು ಇಬ್ಬರು ಒಟ್ಟು 22 ಜನ ಚುನಾವಣಾ ಸಭೆಯಲ್ಲಿ ಭಾಗವಹಿಸಿರುತ್ತಾರೆ. ಮೊದಲಿಗೆ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಶ್ರೀ ಎಸ್ ಆನಂದ್ರವರು ಸಲ್ಲಿಸಿದ್ದು, ಮತ್ತೊಬ್ಬ ಸದಸ್ಯರು ಶ್ರೀ ಉಷೇಂದ್ರ ಅವರು ಸಲ್ಲಿಸಿದ್ದು. ಇವರ ಇಬ್ಬರು ಕಣದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಇರುವುದರಿಂದ ಚುನಾವಣಾ ಸ್ಪರ್ಧೆ ಆರಂಭವಾಯಿತು. ಅವರು ಮತ್ತೆ ಉಪಾಧ್ಯಕ್ಷ ಸ್ಥಾನವನ್ನು ಎಸ್ಸಿ ಮಹಿಳೆ ಇರುವುದರಿಂದ ಅದು ಯಾರೂ ಕೂಡ ಸ್ಪರ್ಧೆ ಮಾಡಿಲ್ಲ, ಅವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧ ಆಯ್ಕೆ ಆಗಿರುವುದರಿಂದ ಮತ್ತು ಅಧ್ಯಕ್ಷ ಸ್ಥಾನವನ್ನು ಚುನಾವಣೆ ಮೂಲಕ ನಾನು ನಡೆಸಿಕೊಟ್ಟಿದ್ದೇನೆ. ಆ ಸಂದರ್ಭದಲ್ಲಿ ಶ್ರೀ ಎಸ್ ಆನಂದ್ರವರ ಪರವಾಗಿ 11 ಮತಗಳು, ಶ್ರೀ ಉಷೇನಪ್ಪ ಪರವಾಗಿ 11 ಮತಗಳು, ಇಬ್ಬರಿಗೆ ತಲಾ 11 ಅಂದರೆ ಸಮಬಲ ಮತಗಳು ಕೈಯೆತ್ತುವ ಮೂಲಕ ಸದಸ್ಯರು ಸೂಚಿಸಿರುತ್ತಾರೆ. ಮತ್ತು ನಮ್ಮ ಮುನ್ಸಿಪಲ್ ಕಾಯ್ದೆ ಅನುಗುಣವಾಗಿ ಸಮಬಲ ಸಿಂಧುವಾದ ಮತಗಳು ಇದ್ದಾಗ ನಾವು ಒಬ್ಬ ಸದಸ್ಯರನ್ನು ಅಧ್ಯಕ್ಷರನ್ನು ಆಯ್ಕೆ ಮಾಡಬೇಕಾಗ್ತದೆ. ಆ ಸಂದರ್ಭದಲ್ಲಿ ಮುನ್ಸಿಪಲ್ ಕಾಯ್ದೆ ಅನುಗುಣವಾಗಿ ಚೀಟಿ ಎತ್ತುವ ಮೂಲಕ ನಾವು ಚುನಾವಣೆ ಅಧ್ಯಕ್ಷ ಸ್ಥಾನ ಚುನಾವಣೆಯನ್ನು ಪ್ರಾರಂಭ ಮಾಡಲಾಯಿತು. ಆ ಸಂದರ್ಭದಲ್ಲಿ ಕಣದಲ್ಲಿರುವ ಶ್ರೀ ಎಸ್ ಆನಂದ್ ಮತ್ತು ಶ್ರೀ ಉಷೇನಪ್ಪ ಇವರಿಗೆ ನಾವು 2 ಚೀಟಿಗಳನ್ನು ಅವರಿಂದನೇ ಚೀಟಿ ತಯಾರು ಮಾಡಿಸಿ ಚುನಾವಣಾ ಚೀಟಿಯನ್ನು ಮುದ್ರಿಸಿ ಚುನಾವಣಾ ಅವರ ಹೆಸರುಗಳನ್ನು ಗುರುತಿಸಿ ಅವರೇ ಪರಿಶೀಲಿಸಿ ಮತ್ತು ಅವರೇ ಹಿಂಬದಿಯಲ್ಲಿ ಸಹಿ ಮಾಡಿ ಖಾತ್ರಿಪಡಿಸಿಕೊಂಡ ನಂತರ ಅವರಿಗೆ 2 ಚೀಟಿಗಳನ್ನು
ನಮ್ಮ ಚುನಾವಣಾ ಬ್ಯಾಲೆಟ್ ಬಾಕ್ಸ್ ನಿಗದಿಪಡಿಸಿದ ಬ್ಯಾಲೆಟ್ ಬಾಕ್ಸಲ್ಲಿ ಹಾಕಿ ಅವರ ಮುಖಾಂತರನೇ ಚೀಟಿ ಹಾಕಿಸಲಾಯಿತು ಮತ್ತು ಎಲ್ಲ ಸದಸ್ಯರುಗಳು ಕೂಡ ಮುಕ್ತವಾಗಿ ಒಪ್ಪಿಕೊಂಡು ಅದನ್ನು ಖಾತ್ರಿಪಡಿಸಿಕೊಂಡರು. ನಂತರ ಅದನ್ನು ಬಾಕ್ಸನ್ನು ಕ್ಲೋಸ್ ಮಾಡಿ ಮೂರು ನಾಲ್ಕು ಸರಿ ಅದನ್ನು ಅಲೆಗಾಡಿಸಿ ಚುನಾವಣಾ ಅಧಿಕಾರಿಯಾಗಿ ನಾನು ಒಂದು ಚೀಟಿಯನ್ನು ಎಲ್ಲರ ಸಮಕ್ಷಮದಲ್ಲಿ ನಾನು ಎತ್ತಿದ್ದೇನೆ. ಆ ಸಂದರ್ಭದಲ್ಲಿ ಚೀಟಿಯಲ್ಲಿ ಬಂದಿರತಕ್ಕಂಥ ಅಭ್ಯರ್ಥಿ ಎಸ್ ಆನಂದ್ ಅವರು ಬಂದಿರ್ತಾರೆ. ಅವರು ನಮ್ಮ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಮತ್ತು ಇನ್ನೊಬ್ಬರು ಹುಸೇನಪ್ಪರು ಕೂಡ ಅವರು ಕೂಡ ಖಾತ್ರಿಪಡಿಸಿದ್ದರು. ಸಭೆಯಲ್ಲಿರ್ತಕ್ಕಂಥ ಎಲ್ಲ 22 ಜನ ಸದಸ್ಯರುಗಳು ನಮ್ಮ ಚುನಾವಣಾ ಪ್ರಕ್ರಿಯೆಯನ್ನು ಸಂಪೂರ್ಣ ಒಪ್ಪಿಕೊಂಡು ಎಲ್ಲರೂ ಶಾಂತಿಯಿಂದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದ್ದು ವಿಶೇಷವಾಗಿದ್ದು, ಇದೇ ವೇಳೆ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ಪರಶುರಾಮ್, ಸದಸ್ಯರು, ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಹಾಜರಿದ್ದರು. ಬ್ಯೂರೊ ರಿಪೋರ್ಟ್, ಶ್ರೀನಿವಾಸ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. ನಾವು ಕೂಡ ಮೊನ್ನೆ ನ್ಯಾಷನಲ್ ಹೈವೇ ನ್ಯಾಷನಲ್ ಹೈವೇದು ಬೈಪಾಸ್ ಆಗಬೇಕಾಗಿದೆ, ಒಳಗಡೆ ಸಿಟಿ ಒಳಗಡೆ ಸಿಟಿ ಸಿಮೆಂಟ್ ರೋಡ್ ಆಗಬೇಕಾಗಿದೆ, ಅದನ್ನು ಕೂಡ ಗಡ್ಕರಿ ಅವರು ಮನವಿ ಮಾಡಿ ನಾವು ಕೂಡ ಲೆಟರ್ ಕೊಟ್ಟಿದ್ದೀವಿ ಮಾಡಿಕೊಟ್ಟು ಭರವಸೆ ಕೂಡ ಗಡ್ಕರಿ ಸಾಹೇಬ್ ಹೇಳಿದ್ದಾರೆ. ಇಂತಿಯಾಗಿ ಎಲ್ಲ ಅಭಿವೃದ್ಧಿಯನ್ನು ಕೂಡ ಮಾಡುವಂಥ ಕೆಲಸವನ್ನು ಕೂಡ ಇವತ್ತು ಪಟ್ಟಣ ಪಂಚಾಯತಿ ಶಾಸಕರು ನಾವು ಎಲ್ಲರೂ ಕೂಡಿ ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ನ್ಯಾಷನಲ್ ವಿಚಾರ ಬಂದರೆ ಸುಮಾರು ತಿಂಗಳ Thanks for watching Read, Discuss and Debate with Editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.